ಎಸ್ಆರ್ಟಿಸಿ ಸಂಸ್ಥೆ ಪ್ರತಿಯೊಂದು ಮಾರ್ಗಕ್ಕೂ ಬಸ್ ಸಂಪರ್ಕವನ್ನು ಕಲ್ಪಿಸಬೇಕು. ಗಡಿ ಭಾಗಗಳಿಂದ ಬರುವ ಸಾರ್ವಜನಿಕರಿಗೆ ಹಾಗೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡುವುದು ಅವರ ಜವಾಬ್ದಾರಿ. ಆದರೆ ಶ್ರೀನಿವಾಸಪುರ ತಾಲೂಕಿನ ಆಂಧ್ರ ಗಡಿ ಭಾಗದಲ್ಲಿ ಇರುವಂತಹ ಕೂರಿಗೇಪಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ದಿನನಿತ್ಯ ಶ್ರೀನಿವಾಸಪುರ ಪಟ್ಟಣ ಮತ್ತು ಚಿಂತಾಮಣಿ ಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕೆ ಪ್ರಯಾಣಿಸಬೇಕು. ಪ್ರತಿದಿನ ಹಣ ನೀಡಿ ಪ್ರಯಾಣಿಸಲಾಗದೆ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಬಸ್ ಪಾಸ್ ಅನ್ನು ಪಡೆದುಕೊಂಡು ಕೊನೆಗೆ ಖಾಸಗಿ ಬಸ್ಗಳಿಗೆ ಹಣವನ್ನು ಪಾವತಿಸಿ ಪ್ರಯಾಣಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಆ ಭಾಗದ ವಿದ್ಯಾರ್ಥಿಗಳು ಸಾರ್ವಜನಿಕರು ಆರೋಪಿಸಿ ಕೆಎಸ್ಆರ್ಟಿಸಿ ಬಸ್ ಅನ್ನು ತಡೆದು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹರ್ಷವರ್ಧನ್, ಎನ್ಕೆಎಸ್ ಟಿವಿ 4, ಶ್ರೀನಿವಾಸಪುರ. ಊರ್ಗೇಪಲ್ಲಿ ಗ್ರಾಮದಲ್ಲಿ ಸುಮಾರು 20 ವರ್ಷದಿಂದ ಬರ್ತಕ್ಕಂತಹ ರೂಟ್ ನಂಬರ್ 5 ಗಾಡಿ ಇದುವರೆಗೂ ಅವರು ಕೊರೋನಾ ಪ್ರಾಬ್ಲಮ್ ಅಂತ ಇದುವರೆಗೂ ಸಹ ನಮಗೆ ಆ ಕೂರ್ಗೇಪಲ್ಲಿ ರೂಟ್ ನಂಬರ್ 5 ಗಾಡಿ ಕಳಿಸಲಿಲ್ಲ. ಸುಮಾರು ಸರಿ ಅರ್ಜಿಗಳನ್ನು ಕೊಟ್ಟಿದ್ದೀವಿ, ಸುಮಾರು ಸರಿ ಜನಗಳು ಹೋಗಿ ನಾವು ಅವರನ್ನು ಮೀಟ್ ಮಾಡಿ ಅವ್ರಿಗೆ ಪುನಃ ಅರ್ಜಿಗಳನ್ನು ಪುನಃ ಒಂದು 15 ಅರ್ಜಿಗಳನ್ನು ಸಹ ನಾವು ಕೊಟ್ಟಿರ್ತೀವಿ. ಅದು ಯಾವುದೇ ರೀತಿಯ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ಕೋಲಾರ ಡಿ ಟಿ ಓಗೂ ಸಹ ನಾವು ಫೋನ್ ಮಾಡಿದ್ದೀವಿ. ಫೋನ್ ಮಾಡಿದ ತಕ್ಷಣ ನಿಮ್ಮ ಡಿಪೋ ಮ್ಯಾನೇಜರ್ಗೆ ಫೋನ್ ಮಾಡಿ ಅಂತ ಅವರು ಹೇಳ್ತಾರೆ. ಯಾವುದೇ ರೀತಿಯ ನಮಗೆ ಸೌಲಭ್ಯಗಳನ್ನು ಸಹಕಾರವನ್ನು ಸಹ ನಮಗೆ ಈ ಎಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಅವರು ನಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಆದ್ದರಿಂದ ರೂಟ್ ನಂಬರ್ 5 ಮತ್ತು ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ತುಂಬ ತೊಂದರೆ ಆಗ್ತಾ ಇದೆ. ದಿನಕ್ಕೊಂದು ಬಸ್ ಬರ್ತಾ ಇದೆ, ಅದು ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಅದು ಸಹ ಸಮಯಕ್ಕೆ ಸರಿಯಾಗಿ ಕಲಿಸ್ಬೇಕಂತೇಳಿ ನಾನು ಈ ಕೂರಿಗೇಪಲ್ಲಿ ಈ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿಯೂ ಸಹ ನಾನು ಎಲ್ಲ ನಮ್ಮ ಗ್ರಾಮಸ್ಥರು, ಹಿರಿಯರು ಮತ್ತು ವಿದ್ಯಾರ್ಥಿಗಳು ಇಲ್ಲೇ ಇದ್ದೀವಿ. ನಮಗೆ ಆ ಈ ಕೂರಿಗೇಪಲ್ಲಿ ಕಡೆಯಿಂದ ಶ್ರೀನಿವಾಸಪುರಕ್ಕೆ ಬಸ್ಸುಗಳು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾನು ಇವಾಗ ನಮ್ಮ ಸಂಘದ ಪರವಾಗಿ, ನಮ್ಮ ಕೂರ್ಗೇಪಲ್ಲಿ ಇಡೀ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಕೆಎಸ್ಆರ್ಟಿಸಿ ಅವರು ಇದರ ಬಗ್ಗೆ ಗಮನ ಹರಿಸಬೇಕೆಂದು ಕೆಎಸ್ಆರ್ಟಿಸಿ ಮ್ಯಾನೇಜರ್ ಅವರು ಅವರ ನಿರ್ದೇಶಪೂರ್ವಕವಾಗಿ ಹಿಂಗೆ ಮಾಡ್ತಿದ್ದೀರಾ ಇಲ್ಲ ಖಾಸಗಿ ಬಸ್ಸುಗಳ ಜೊತೆ ಏನಾದರೂ ಶಾಮಿನ್ ಮಾಡ್ಕೊಂಡು ಹಿಂಗೆ ಮಾಡ್ತಿದ್ದೀರಾ? ಈ ನಮಗೆ ಯಾವ ಪರವಾಗಿ ಇವರು ಇದು ಹೀಗೆ ಪ್ರಾಬ್ಲಮ್ ಮಾಡ್ತೀರಾ ಅನ್ನೋದು ನಮಗೆ ಪರಿಶೀಲನೆ ಗೊತ್ತಾಗ್ತಿಲ್ಲ. ಇದನ್ನು ಪರಿಶೀಲಿಸಬೇಕೆಂದು ನಾವು ಕೋರ್ತಿದ್ದೀವಿ.